ಮುಳ್ಳಿನ ಪೊದೆಗೆ ಹಾರೋ ಮೂಲಕ ಮಾರಮ್ಮನಿಗೆ ಭಕ್ತಿ ಸಮರ್ಪಣೆ ಮಾಡಿರಾಗಿದೆ. ಚಾಮರಾಜನಗರ ಜಿಲ್ಲೆ ಗೋಳೀಪುರ ಗ್ರಾಮದಲ್ಲಿ ವಿಶಿಷ್ಟ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಸಿಲು ಮಾರಮ್ಮ ಜಾತ್ರಾ ಮಹೋತ್ಸವದಲ್ಲಿ ಕಂಡುಬಂದಿರುವಂತಹ ಭಕ್ತಿಯ ಪರಾಕಾಷ್ಠೆ ಇದು. ಮುಳ್ಳಿನ ಮೇಲೆ ಭಕ್ತರು ಬಿದ್ದರೂ ಕೂಡ ಏನೂ ಆಗುವುದಿಲ್ಲ. ಮಾರಮ್ಮನ ಹೆಸರಿನಲ್ಲಿ ಮುಳ್ಳಿನ ಪೊದೆಗೆ ಭಕ್ತರು ಹಾಕ್ತಾರೆ. ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ದೇವಿಗೆ ತಂಬಿಟ್ಟು ಆರತಿಯನ್ನು ಬೆಳಗ್ತಾರೆ. ಮುಳ್ಳಿನ ಪೊದೆ ಮೇಲೆ ಹಾರುವ ಮೂಲಕ ಹರಕೆಯನ್ನು ಭಕ್ತರು ತೀರಿಸ್ತಾರೆ. ಜೊತೆಗೆ ತಾವು ಅಂದುಕೊಂಡಿದ್ದು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಕೂಡ ಭಕ್ತರಲ್ಲಿದೆ. ವಿವಿಧ ಭಾಗಗಳಿಂದ ಬಂದ ಭಕ್ತರು ಮಾರಮ್ಮ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ನಾವೇನ್ ಮಾಡ್ತಾ ಇದ್ದೀರಾ?